ಪಂಚರತ್ನ ಯೋಜನೆಯ ಸಮಗ್ರ ರೂಪರೇಷೆ ಮಾಹಿತಿ ಮತ್ತು ಯೋಜನೆಯಿಂದಾಗುವ ಉಪಯೋಗಗಳ ಕುರಿತು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಲು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಕಲ್ಯಾಣ ಕರ್ನಾಟಕದ ವೀಕ್ಷಕರಾದ ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿ ಕರಿಯಮ್ಮ ಜಿ ನಾಯಕ್ ಹೇಳಿದರು. ಅವರು ಗುರುವಾರದಂದು ದೇವದುರ್ಗ ಪಟ್ಟಣದ ತಮ್ಮ ನಿವಾಸದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಗ್ರಾಮ ವಾಸ್ತವ್ಯದ ಮೂಲಕ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿರುವ ಸಮಸ್ಯೆಗಳು ಜನರ ಕಷ್ಟವನ್ನು ಆಲಿಸಿ ಜನತೆಯಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಮತ್ತು ಮುಂದಿನ ದಿನದಲ್ಲಿ ಜನರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜನರಿಂದ ಆಶೀರ್ವಾದ ಪಡೆದು ಶಾಸಕರಾದ ನಂತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಬಹುದು ಎಂಬ ಭರವಸೆಯನ್ನು ವ್ಯಕ್ತಪಡಿಸಿದರು. ಆದರೆ ಈಗ ಪಂಚರತ್ನ ಯೋಜನೆ ಬಗ್ಗೆ ನಮ್ಮ ನಾಯಕರು ಕುಮಾರಣ್ಣವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಇವತ್ತು ಪಂಚರತ್ನ ಯೋಜನೆಯ ರಥಯಾತ್ರೆ ಒಂದು ಪ್ರಾರಂಭ ಮತ್ತು ಗ್ರಾಮ ವಾತ್ಸವ್ಯ ನಡೆದಿರೋದ್ರಿಂದ ಇವತ್ತು ನಾವು ಕೂಡ ದೇವದುರ್ಗದಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಒಂದು ಪಂಚಾಯತಿಯಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ದಲ್ಲಿ ನಾವು ಎಲ್ಲ ನಮ್ಮ ಆ ಒಂದು ಪಂಚಾಯತಿಯ ಸಮಸ್ಯೆಗಳು ಜನರ ಸಮಸ್ಯೆಗಳನ್ನು ಅರಿತು ಮುಂದಿನ ದಿನಮಾನಗಳಲ್ಲಿ ನಮಗೊಂದು ಅವಕಾಶ ಕೊಡ್ರಿ, ನಾವು ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ದೇವದುರ್ಗದ ಹಿಂದುಳಿದಂತ ತಾಲೂಕನ್ನ ಅಣೆಪಟ್ಟಿನ ನಾವು ಕಿತ್ತಾಕಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುವಂತ ಒಂದು ಘೋಷಣೆಯಾಗಿದೆ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ಬುಡ್ಡನಗೌಡ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷ ಅಂಬರೀಶ್ ಪಾಟೀಲ್ ಪರ್ತಾಪುರ, ಪಕ್ಷದ ಹಿರಿಯ ಮುಖಂಡ ಮುದುಕಪ್ಪ ಮಾಸ್ತರ್, ರಾಜಾರಂಗಪ್ಪ ನಾಯಕ್, ಪುರಸಭೆ ಸದಸ್ಯ ತಬಸ್ಸು ಮುದ್ದಾರ್, ವೆಂಕನಗೌಡ ಕೊತ್ತದೊಡ್ಡಿ, ರೇಣುಕಾಸ್ವಾಮಿ, ವೆಂಕನಗೌಡ ಪಾಟೀಲ್, ಶೇಖ್ ಮುನ್ನಬಾಯಿ ಸೇರಿದಂತೆ ಅನೇಕ ಮುಖಂಡರುಗಳು ಇದ್ದರು.